ಬೆಂಗಳೂರು ಬಂದು ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ. ಇಲ್ಲಿಯವರೆಗೂ ಆಟೋ ಟ್ಯಾಕ್ಸಿಗಳನ್ನು ಬಂದ್ ಮಾಡಲಾಗಿತ್ತು, ಈಗ ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಬಳಿ ಬಂದ ನೂರಾರು ಆಟೋಗಳು, ಮತ್ತೊಂದು ಕಡೆ 20 ಜನರ ತಂಡದಿಂದ ಪ್ರತ್ಯೇಕ ರ್ಯಾಲಿ ಕೂಡ ಆಗ್ತಾ ಇದೆ. ಮೆಜೆಸ್ಟಿಕ್ನ ಸುತ್ತಮುತ್ತ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಖಾಸಗಿ ಒಕ್ಕೂಟದ ರ್ಯಾಲಿಗೆ, ಜಾಥಾಗೆ ಕ್ಷಣಗಣನೆ ಆರಂಭ ಆಗಿದೆ. ಇಲ್ಲಿಯವರೆಗೂ ಜನ ಟ್ಯಾಕ್ಸಿ ಸಿಗದೆ ಆಟೋ ಸಿಗದೆ ಒದ್ದಾಡ್ತಾ ಇದ್ರು, ಈಗ ಟ್ರಾಫಿಕ್ ಜಾಮಿನಿಂದ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಸಾವಿರ ಸಾವಿರ ಸಂಖ್ಯೆಯ ಕಾರ್ಯಕರ್ತರು, ಆಟೋ ಡ್ರೈವರ್ಸ್ಗಳು, ಕ್ಯಾಬ್ಸ್ ಡ್ರೈವರ್ಸ್ಗಳು ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ಈಗ ಬೀದಿಗಿಳಿದಿದ್ದಾರೆ. ನೂರಾರು ಸಂಖ್ಯೆಯ ಆಟೋಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚರಿಸ್ತಾ ಇದೆ ಪ್ರತಿಭಟನೆಯ ರೂಪವಾಗಿ. ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಮೊಳಗಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಸಾರಿಗೆ ಸಂಘಟನೆಗಳು ಮಾಡಿಕೊಂಡಿರುವಂತಹದ್ದು. ಕನ್ನಡ ಬಾವುಟವನ್ನು ಆಟೋಗೆ ಕಟ್ಟಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೀವು ಕೂಡ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯ ಸಾರಿಗೆ ಸಂಘಟನೆಯ ಸದಸ್ಯರು ಇಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಶಾಲನ್ನು ಧರಿಸಿ, ಕನ್ನಡದ ಬಾವುಟವನ್ನು ಕೈಯಲ್ಲಿ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ನಿಮ್ಮ ಸಂಘಟನೆಯವರಲ್ಲಿ ನಿಂತಿದ್ರು, ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿ, ಇಂಥವ್ರಿಗೆ ಏನು ಹೇಳ್ತೀರ ಸರ್? ಪ್ರತಿಯೊಬ್ಬರಿಗೂ ಕಷ್ಟಗಳಿರುತ್ತೆ, ಎಲ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ದಯವಿಟ್ಟು ಇವತ್ತೊಂದಿನ ಎಲ್ಲ ಆಟೋ ಚಾಲಕರಾಗಲಿ, ಟ್ಯಾಕ್ಸಿ ಚಾಲಕರಾಗಲಿ, ಗೂಡ್ಸ್ ಚಾಲಕರಾಗಲಿ, ಸ್ಕೂಲ್ ಬಸ್ ಡ್ರೈವರ್ಸ್ಗಳಾಗಲಿ, ದಯವಿಟ್ಟು ಎಲ್ಲರೂ ಸಪೋರ್ಟಿಂಗಲ್ಲಿದ್ದಾರೆ. 98% ಎಲ್ಲೋ ಒಂದು 2% ಇದು ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಗಾಡಿಗಳನ್ನ ನಿಲ್ಲಿಸಿ ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀರಿ ಈ ಥರ ಹಿಂಗೆ ಮಾಡ್ತಾ ಇದ್ದೀರಿ ಅಂತ. ದಯವಿಟ್ಟು ಅವರು ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದಷ್ಟಕ್ಕೆ ಎಲ್ಲ ಗಾಡಿಗಳು ಸಂಪೂರ್ಣ ಬಂದಾಗುತ್ತೆ ಸರ್. ಸರ್, ಈಗ ಸರ್ಕಾರ ಹೇಳ್ತಿದೆ ಎರಡೇ ನಮ್ಮ ಸಮಸ್ಯೆ, ಒಂದು ಶಕ್ತಿ ಯೋಜನೆ 10,000 ಕೊಡುವಂಥದ್ದು, ಮತ್ತು ಇನ್ನೊಂದು ನೀವು ಒಂದು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ರೆ ಅದು. ಅವ್ರು ಹೇಳ್ತಿದ್ರೆ 5,500 ಕೋಟಿ ಆಗುತ್ತೆ, ಇದನ್ನು ಮಾಡೋಕ್ಕಾಗಲ್ಲ, ಏನು ಮಾಡಬೇಕಾಗುತ್ತೆ ಅಂತ. ಸೊ ಸರ್ಕಾರನೂ ಕೈ ಚಲ್ಲಿ ಕೂತಿದೆ, ಅದಕ್ಕೆ ಏನು ಹೇಳ್ತೀರಾ ಸರ್? ಇವಾಗ ಶಕ್ತಿ ಯೋಜನೆಯಿಂದ ಸುಮಾರು ಆಟೋಗಳಿಗೆ ಬಂದು ಡ್ಯೂಟಿಗಳೇ ಬಂದಾಗ್ಬಿಟ್ಟಿದೆ. ಡೈಲಿ 500,000 ರೂಪಾಯಿ ದುಡಿಯೋದು ಕಷ್ಟ ಆಗಿಬಿಟ್ಟಿದೆ. ಅವರು 1,000 ರೂಪಾಯಿ 1,00,000 ರೂಪಾಯಿ ಬಂಡವಾಳ ಹಾಕಿ ನಾವು ಏನು ಇವಾಗ ಆಟೋಗಳನ್ನ ರೋಡಿಗೆ ತೊಗೊಂಬಂದಿರೋ, ಅವ್ರಿಗೆ ಅದರಲ್ಲೂ 1 ರೂಪಾಯಿ ಯಾವುದೇ ಥರದ್ದು ಸಿಕ್ಕುತ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀರಿ, ಶಕ್ತಿ ಯೋಜನೆ ಹಿಂಪಡಿರಿ, ಇಲ್ಲ ಅಂದರೆ ನಮಗೆ ಒಂದು ಪರಿಹಾರ ಮಾಡಿಕೊಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀರಿ. ಸರ್, ಇವತ್ತು ನಿಮ್ಮ ಸಂಘಟನೆಯಿಂದ ಎಷ್ಟು ವಾಹನಗಳನ್ನು ನಿಲ್ಲಿಸಿದ್ರೆ, ನೀವು ಯಾವ ರೀತಿಯಾಗಿ ಬಂದ್ ಕೊಡ್ತು ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ? ಸರ್, ಇವತ್ತು ನಮ್ಮ ಸಂಘಟನೆಯಲ್ಲಿ ಸುಮಾರು ಒಂದು 150-200 ವಾಹನಗಳನ್ನ ತಡೆಯಿಟ್ಟು ತಿಳಿಸಿ ಹೇಳಿದ್ದೀರಿ ಅವ್ರಿಗೆ, ಎಲ್ಲರೂ ಬೆಂಬಲಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರು ಚಾಲಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸದಿ ಸ್ಟ್ರೈಕು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಕೊನೆಯದು ಮಾಕಿ, ಒಂದು ವೇಳೆ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸದೇ ಇದ್ರೆ ಮುಂದಿನ ನಿಮ್ಮ ಹೋರಾಟದ ನಡೆ ಏನು? ಸರ್, ಉಗ್ರವಾದ ಹೋರಾಟ. ಕರ್ನಾಟಕ ಬಂದು ಒಂದು ಗಾಡಿ ಕೂಡ ರೋಡಿಗೆ ಬರಕ್ಕೆ ಬಿಡಲ್ಲ. ಅದು ಕಮರ್ಷಿಯಲ್ ಗಾಡಿ ಆಗಿರ್ಬೋದು, ವೈಟ್ ಬೋರ್ಡ್ ಗಾಡಿ ಆಗಿರ್ಬೋದು, ಒಂದು 2-ವೀಲರ್ ಕೂಡ ನಾವು ರೋಡಿಗೆ ಬರಕ್ಕೆ ಬಿಡಲ್ಲ. ಯಾಕಂದರೆ ನಮ್ಮ ಚಾಲಕರು ಪ್ರತಿ ಏರಿಯಾದಲ್ಲೂ, ಪ್ರತಿ ನಗರದಲ್ಲೂ, ಪ್ರತಿ ರೋಡಲ್ಲೂ ಇದ್ದಾರೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ? ಸರ್, ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರಿಗೆ ನಾವು ಒಂದು ಹೇಳ್ಕೊಳ್ತು ಇಷ್ಟೇ, ಪ್ರತಿಯೊಬ್ಬರಿಗೂ ನಾವು ನಿಮ್ಮ ಒಂದು ಏನು ನಮ್ಮ ಚಾಲಕರ ಒಂದು ಸಂಘಟನೆಗಳಿದೆ, ದಯವಿಟ್ಟು ಅವ್ರಿಗೆಲ್ಲ ಏನೇನು ಬೇಕೋ ದಯವಿಟ್ಟು ಈಡೇರಿಸಬೇಕು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಸೋ ಮಚ್. ಇದಿಷ್ಟು ಸಂಘಟನೆ ಅಧ್ಯಕ್ಷರ ಮಾತು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.